ಸ್ನೇಹಿತರೆ ಬಹಳ ಜನರು ನನಗೆ ಪ್ರಶ್ನೆಯನ್ನು ಕೇಳ್ತೀರಿ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಹೊರಗಡೆ ಹೋದಾಗೂ ಕೂಡ ಬಹಳ ಜನರು ಕೇಳಿರಿ ನನಗೆ ಅದಕ್ಕಾಗಿ ಮನೆಯಲ್ಲಿ ಯಾವ ತರಹದ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆಯನ್ನು ಮಾಡಿದ್ರೆ ಅದರ ವಿಗ್ರಹ ಆಗಿರ್ಬೋದು ಅಥವಾ ಒಂದು ಭಾವಚಿತ್ರ ಆಗಿರ್ಬೋದು ಲಕ್ಷ್ಮಿಯ ಭಾವಚಿತ್ರವನ್ನ ಆಗಿರ್ಬೋದು ಯಾವ ರೀತಿ ಇರಬೇಕು ಯಾವ ರೀತಿ ಲಕ್ಷ್ಮಿ ಫೋಟೋವನ್ನ ನಾವು ಮನೆಗೆ ತರಬೇಕು ಅಂತಂದ್ರೆ ಒಳ್ಳೆಯದಾಗ್ತದ ಅನ್ನೋ ಪ್ರಶ್ನೆಯನ್ನ ಬಹಳ ಜನರು ಕೇಳಿರಿ ಅದಕ್ಕಾಗಿ ಯಾವ ದಿನ ಲಕ್ಷ್ಮಿ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹಗಳನ್ನ ಆಗಿರ್ಬೋದು ತಂದ್ರೆ ಮನೆಗೆ ಒಳ್ಳೆಯದನ್ನ ಮಾಡ್ತದ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಮ್ಮ ಪೂರ್ವಜರಾಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ಪುರಾಣಗಳಾಗಿರ್ಬೋದು ಲಕ್ಷ್ಮಿ ದೇವಿಯನ್ನ ಸಂಪತ್ತಿನ ದೇವತೆ ಅಂತ ಹೇಳ್ತೀವಿ ಅಂದ್ರೆ ಸಂಪತ್ತಿಗೆ ಒಡೆಯಳು ಅನ್ನೋದಕ್ಕೆ ಲಕ್ಷ್ಮಿ ದೇವಿ ಪೂಜೆಯನ್ನ ಮಾಡ್ತಾರೆ ಇನ್ನು ಇದೇ ಶಾಸ್ತ್ರ ಹೇಳ್ತದ ಲಕ್ಷ್ಮಿ ಚಂಚಲೆ ಅಂತ ಹೇಳಿ ಅದಕ್ಕಾಗಿ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡುವಂತ ಫೋಟೋ ಹೇಗೆ ಬೇಕು ಅಂದ್ರೆ ಆಕೆ ಕುಳಿತಿರುವ ಭಂಗಿಯಲ್ಲಿ ಇರಬೇಕು ಆಕೆಯ ಪಾದಗಳು ಕಾಣಿಸಬಾರದು ನಾವು ಫೋಟೋವನ್ನ ತೆಗೆದುಕೊಳ್ಳಲಿಕ್ಕೆ ಹೋದಾಗ ನೋಡಬೇಕು ಆಕೆ ಕಮಲದಲ್ಲಿ ಕುಳಿತಿರಬೇಕು ಪಾದಗಳು ಪೂರ್ಣ ಮುಚ್ಚಿರಬೇಕು ಆ ರೀತಿ ಇರುವಂತ ಫೋಟೋವನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೇಳ್ತಿದ್ರು ಮೊದಲು ನಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಂತಿರುವಂತ ಲಕ್ಷ್ಮಿ ಫೋಟೋ ಪೂಜೆ ಮಾಡ್ತಿದ್ರಂತೆ ಯಾವಾಗಲೂ ನಿತ್ಯ ಪೂಜೆ ಲಕ್ಷ್ಮಿ ನಿಂತಿರುವಂತ ಲಕ್ಷ್ಮಿ ಫೋಟೋ ಪೂಜೆ ಮಾಡ್ತಿದ್ರು ಮನೆಯಲ್ಲಿ ಒಂದು ಸ್ವಲ್ಪ ಧನ ಧಾನ್ಯ ಯಾವತ್ತೂ ಉಳಿತಿರ್ಲಿಲ್ಲಂತೆ ಎಷ್ಟೇ ದುಡಿದ್ರು ಮನೆಯಲ್ಲಿ ಕಷ್ಟಗಳು ತಪ್ಪದೇ ಇರಲಿಲ್ಲಂತೆ ಅದಕ್ಕಾಗಿ ನಿಂತ ಲಕ್ಷ್ಮಿ ಚಂಚಲೆ ಅಂಥೇಳಿ ನಿಂತಿರುವ ಲಕ್ಷ್ಮಿ ಫೋಟೋವನ್ನು ಪೂಜೆ ಮಾಡಿದರೆ ಅಷ್ಟೊಂದು ಮನೆಗೆ ಒಳ್ಳೆಯದಲ್ಲ ಆಕೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಾಳೆ ಅದಕ್ಕಾಗಿ ಲಕ್ಷ್ಮಿ ನಿಂತಿರುವ ಲಕ್ಷ್ಮಿ ಫೋಟೋ ಪೂಜೆಯನ್ನು ಮಾಡುವುದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ಅಂತ ಹೇಳಿ ಇನ್ನು ಕೆಲವರು ಮನೆಯಲ್ಲಿ ಫೋಟೋವನ್ನು ನೋಡ್ತೇವೆ ನಾವು ಆಕೆ ಮಂದಸ್ಮಿತಳಾಗಿರಬೇಕು ಆಕೆ ನಕ್ಕ ಹಾಗೆ ಪೂರ್ಣ ನಕ್ಕ ಹಾಗೆ ಅಲ್ಲ ಆಕೆ ಮಂದಸ್ಮಿತೆ ಆಗಿರಬೇಕು ಕೆಲವರು ಮನೆಯಲ್ಲಿ ಸಪ್ಪ ಮುಖ ಹಾಕೊಂಡು ಕೂತದ್ದ ಅಂತ ಲಕ್ಷ್ಮೀ ಫೋಟೋ ಪೂಜೆ ನಾನು ನೋಡ್ತೀನಿ ಎಷ್ಟೋ ಮನೆಗೆ ಹೋದಾಗ ಕೆಲವರು ದೇವ್ರ ಮನೆಯಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ ಆಗ ನೋಡ್ತೇವಲ್ಲ ಅವಾಗ ಹೇಳ್ತೇವೆ ನಾವು ಲಕ್ಷ್ಮಿ ಫೋಟೋ ಈ ಲಕ್ಷ್ಮಿ ಫೋಟೋ ತೆಗೀರಿ ಅಂತ ಹೇಳಿ ಕೆಲವ್ರ ಮನೆಯಲ್ಲಿ ಅದೇ ರೀತಿಯಾಗಿ ಸಪ್ಪೆ ಮುಖ ಹಾಕಿರುವಂಥ ಲಕ್ಷ್ಮೀ ಫೋಟೋ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಯಾರು ತಂದು ಕೊಡ್ತಾರೋ ಅಥವಾ ಏನೋ ಪೂರ್ವಜರಿಂದ ಬಂದದ್ದಂಥದ್ದು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತಾರೆ ಅದಕ್ಕಾಗಿ ಅಂತಹ ಫೋಟೋಗಳು ಲಕ್ಷ್ಮೀ ಸಪ್ಪ ಮುಖ ಹಾಕ್ಕೊಂಡಿರಬಾರ್ದು ಮಂದಸ್ಮಿತಳಾಗಿ ಇರಬೇಕು ಇನ್ನು ಲಕ್ಷ್ಮೀ ದೇವಿ ಫೋಟೋದಲ್ಲಿ ಸರಿಯಾಗಿ ನೋಡ್ಕೊಳ್ಬೇಕು ನೀರಿನ ಅಂಶ ಕಾಣಿಸ್ತಿರ್ಬೇಕು ಯಾಕಂದರೆ ನೀರು ಅಂತ ಏನು ಹೇಳ್ತೇವಲ್ಲ ಅಲ್ಲಿ ನಾರಾಯಣ ಸನ್ನಿಧಾನ ಇರ್ತದೆ ನಾರಾಯಣ ಸನ್ನಿಧಾನ ಲಕ್ಷ್ಮಿ ಜೊತೆ ಇದ್ದಾಗ ನಮಗೆ ಯಶಸ್ಸನ್ನು ಕೊಡ್ತದೆ ಅಂದರೆ ಕ್ಷೀರಸಾಗರ ಕನ್ನಿಕೆ ಅಂತ ಹೇಳ್ತೀವಿ ಆ ಒಂದು ಸಾಗರದ ಒಂದು ಇದರಲ್ಲಿ ಆಕೆ ಕಮಲದಲ್ಲಿ ಕುಳಿತಿರೋ ಹಾಗಿರಬೇಕು ಜೊತೆಗೆ ನೀರಿನ ಸ್ವಲ್ಪ ಆದರೂ ಅಂಶ ಆ ಫೋಟೋದಲ್ಲಿ ನಮಗೆ ಕಾಣಲಿಕ್ಕೆ ಸಿಗಬೇಕು ಅಂದರೆ ಆ ಏನು ಚಿತ್ರಕಾರ ಮಾಡಿರ್ತಾನಲ್ಲ ಅದರಲ್ಲಿ ನೀರನ್ನು ಚಿತ್ರಿಸೋ ಇರುವಂಥ ಫೋಟೋ ನೋಡಿ ತೆಗೆದುಕೊಳ್ಳೋದು ಒಳ್ಳೆಯದು ಇನ್ನು ಆ ಒಂದು ಲಕ್ಷ್ಮಿ ಜೊತೆ ಆನೆಗಳು ಇದ್ದರೆ ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ತೀವಿ ಕೈಯಲ್ಲಿ ಕಮಲವನ್ನು ಹಿಡಿದಿರಬೇಕು ಕೆಲವು ಫೋಟೋದಲ್ಲಿ ಶಂಖಚಕ್ರ ಕೂಡ ಇರ್ತದೆ ಯಾಕಂದರೆ ನಾವು ಆಕೆಗೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ತೀವಿ ಶಂಖಚಕ್ರ ಇದ್ದಲ್ಲಿ ನಾರಾಯಣ ಸನ್ನಿಧಾನ ಇರ್ತದೆ ಕಮಲ ಇದ್ದರೂ ಕೂಡ ಸಹ ಒಳ್ಳೆಯದು ಇನ್ನು ಯಾರೋ ಮೊನ್ನೆ ಪ್ರಶ್ನೆಯನ್ನು ಕೇಳಿದ್ರಿ ಆಕೆ ಗೂಬೆ ಮೇಲೆ ಕುಳಿತಿರುವಂಥ ಮಹಾಲಕ್ಷ್ಮಿ ಫೋಟೋ ಇಟ್ಟಿದ್ದೀವಿ ಅಂಥೇಳಿ ವಾಹನ ಆಕೆ ಗೂಬೆ ಆದರೂ ಕೂಡ ಮನೆಯಲ್ಲಿ ಗೂಬೆ ಇರಬಾರ್ದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದು ಶ್ರೇಯಸ್ಕರ ಅಲ್ಲ ಹಾಗಾಗಿ ಗೂಬೆ ಮೇಲೆ ಕುಳಿತಿರುವಂಥ ಮಹಾಲಕ್ಷ್ಮಿ ಫೋಟೋ ಶುಭವನ್ನು ತಂದುಕೊಡೋದಿಲ್ಲ ಅಂಥೇಳಿ ಇನ್ನು ಕೆಲವರ ಮನೆಯಲ್ಲಿ ಲಕ್ಷ್ಮಿ ಜೊತೆ ಗಣೇಶನ ಫೋಟೋ ಇರ್ತದೆ ಮತ್ತೊಂದು ಫೋಟೋ ಇರ್ತದೆ ಆದರೆ ಲಕ್ಷ್ಮಿಯಾಗಿ ಸಪ್ರೇಟಾಗಿ ಅಂದರೆ ಏಕಮಾತ್ರ ಲಕ್ಷ್ಮಿಯನ್ನು ಏಕಮಾತ್ರವಾಗಿ ಪೂಜೆ ಮಾಡೋದು ಭಾಳನೇ ಒಳ್ಳೆಯದು ಜೊತೆಗೆ ವೆಂಕಟೇಶ ಸ್ವಾಮಿ ಇರ್ಬೋದು ನಾರಾಯಣ ದೇವರು ಇರ್ಬೋದು ಅದು ಕೂಡ ಒಳ್ಳೆಯದು ಆದರೆ ಲಕ್ಷ್ಮಿ ನಾವು ಸಂಪತ್ತಿಗೆಗೋಸ್ಕರ ನಾವು ಪೂಜೆಯನ್ನು ಮಾಡೋದಾದರೆ ಲಕ್ಷ್ಮಿ ಪೂಜೆಯನ್ನು ಮಾಡೋದಾದರೆ ಆಕೆ ಏಕಮಾತ್ರ ಆಕೆ ಇರುವಂಥ ಫೋಟೋ ಭಾಳನೇ ಒಳ್ಳೆಯದು ಯಶಸ್ಸನ್ನು ತಂದುಕೊಡ್ತದೆ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ ಕೆಲವ್ರ ಮನೆಯಲ್ಲಿ ಗಣೇಶ ಲಕ್ಷ್ಮೀ ದೇವಿ ಇನ್ನು ಮೂರ್ನಾಲ್ಕು ಈ ಥರದ್ದು ವಿಗ್ರಹಗಳನ್ನ ಇಟ್ಕೊಂಡು ಅಂದರೆ ಒಂದೇ ಒಂದು ಫೋಟೋದಲ್ಲಿ ಮೂರ್ನಾಲ್ಕು ದೇವರುಗಳನ್ನ ಇಟ್ಕೊಂಡು ಪೂಜೆಯನ್ನು ಮಾಡ್ತಿರ್ತೀರಿ ಆದಷ್ಟು ಲಕ್ಷ್ಮಿ ಏಕಮಾತ್ರಳಾಗಿದ್ದರೆ ಭಾಳನೇ ಒಳ್ಳೆಯದು ಅಂತ ಹೇಳ್ತೇವೆ ಇನ್ನು ಲಕ್ಷ್ಮೀ ದೇವಿಯ ಫೋಟೋವನ್ನು ಕೆಲವೊಬ್ರು ಏನು ಮಾಡ್ತಾರೆ ದೇವ್ರ ಮನೆಯಲ್ಲಿ ಎತ್ತರದ ಮೇಲೆ ಮಳೆ ಬಡಿದು ಹಾಕ್ಬಿಡ್ತಾರೆ ಆ ರೀತಿಯಾಗಿ ಗೋಡೆಗೆ ಆನಿಸಿ ಹಾಕಬಾರ್ದು ಎತ್ತರ ಮೇಲೆ ಗೋಡೆಗೆ ಹಾಕಿಸ್ಬಾರ್ದು ಅದಕ್ಕೆ ಗೋಡೆ ಮತ್ತು
ಇದರ ಮಧ್ಯದಲ್ಲಿ ಸ್ವಲ್ಪ ಅಂತರ ಇರಬೇಕು. ಅಂದರೆ ಈಗ ಪೂರ್ಣ ಗೋಡಿಗೆ ನಾವು ಮಳಿ ಬಡ್ದು ಹಾಕಿಬಿಟ್ರೆ ಪೂರ್ಣ ಗೋಡಿಗೆ ಅಂಟ್ಕೊಂಡ್ಬಿಡ್ತದೆ. ನಾವು ಏನೇ ಪೂಜೆ ಮಾಡಿದರೂ ಕೂಡ ಅದರ ಕೆಲವೊಂದು ಫಲಗಳು ನಮ್ಮನ್ನು ನಿಷ್ಫಲ ಆಗ್ತದೆ ಅಂತ ಹೇಳಿ. ಅದಕ್ಕಾಗಿ ಸ್ವಲ್ಪ ಫೋಟೋ ಮತ್ತು ಗೋಡೆಯ ನಡುವೆ ಬೆನ್ನು ನಡುವೆ ಅಂತರವಾಗಿ ಇರಬೇಕು ಅಂಥೇಳಿ. ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಕೇವಲ ಒಂದೇ ಒಂದು ಇಡಬೇಕು. ಮೂರ್ನಾಲ್ಕು ಈ ರೀತಿಯಾಗಿ ಲಕ್ಷ್ಮೀ ಫೋಟೋ ಇಡಬಾರ್ದು. ಆ ಮನೆಯಲ್ಲಿ ನಾನಾ ಥರದ ತೊಂದರೆಗಳು ಶುರುವಾಗ್ತದೆ. ಅದಕ್ಕಾಗಿ ಏಕ ಮಾತ್ರ ಲಕ್ಷ್ಮೀ ಫೋಟೋವನ್ನು ಇಡಬೇಕು. ಜೊತೆಗೆ ಅಷ್ಟ ಲಕ್ಷ್ಮೀ ಫೋಟೋ ಇಡೋದಾದರೆ ಒಳ್ಳೆಯದು. ಒಂದೇ ಫೋಟೋದಲ್ಲಿ ಅಷ್ಟೂ ಲಕ್ಷ್ಮಿಯರು ಇರಬೇಕು. ಇಲ್ಲದಿದ್ದರೆ ಒಂದೇ ಒಂದು ಫೋಟೋ ಲಕ್ಷ್ಮೀ ಫೋಟೋ ಇರಬೇಕು. ಈಗ ಒಂದು ಫೋಟೋ ಲಕ್ಷ್ಮೀ ಫೋಟೋ, ಇನ್ನೊಂದು ಲಕ್ಷ್ಮೀ ಫೋಟೋ, ಮೂರ್ನಾಲ್ಕು ಥರದ ಲಕ್ಷ್ಮೀ ಫೋಟೋ, ಬೇರೆ ಬೇರೆ ಕಡೆ ಹೋದಲ್ಲೆಲ್ಲ ಒಂದೊಂದು ಲಕ್ಷ್ಮೀ ಫೋಟೋ ತಂದು ಈ ರೀತಿಯಾಗಿ ಒಂದೇ ಮಂಟಪದಲ್ಲಿ ಹಲವಾರು ಲಕ್ಷ್ಮೀ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು. ಇನ್ನು ನಾವು ಮನೆಯಲ್ಲಿ ಇಟ್ಟಿರುವಂಥ ಲಕ್ಷ್ಮೀ ಫೋಟೋ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿರಬಾರ್ದು. ಯಾಕಂದರೆ ಅದು ಪಿತೃಗಳ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ಈ ದಕ್ಷಿಣ ದಿಕ್ಕಿನಲ್ಲಿ ನಾವು ಕತ್ತಲೆ ಅಂತ ಹೇಳ್ತೀವಿ. ಆ ಕತ್ತಲೆಯಲ್ಲಿ ಆ ರೀತಿ ಮುಖವನ್ನು ಮಾಡಿದಾಗ ನಮಗೆ ಬೇಕಾದಷ್ಟು ತೊಂದರೆಗಳು ಬರ್ತದೆ. ಅದಕ್ಕಾಗಿ ಆಕೆ ಉತ್ತರೋತ್ತರವಾಗಿ ನಮಗೆ ನಮ್ಮ ಮನೆತನವನ್ನು ಬೆಳಗಬೇಕು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆಕೆಯ ಫೋಟೋವನ್ನು ಇಡಬೇಕು. ಲಕ್ಷ್ಮೀ ಫೋಟೋ ಯಾವಾಗಲೂ ಉತ್ತರಕ್ಕೆ ಮುಖ ಮಾಡಿ ಇಟ್ಟಾಗ ಭಾಳನೇ ಒಳ್ಳೆಯದಾಗ್ತದೆ. ಅಕಸ್ಮಾತ್ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪೂರ್ವಕ್ಕೆ ಆದರೂ ಆಕೆಯ ಮುಖವನ್ನು ಮಾಡಿ ಫೋಟೋ ಇಡಬೇಕು. ಇನ್ನು ಲಕ್ಷ್ಮೀ ಫೋಟೋವನ್ನು ನೀವು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಕೆಲವು ನಿಯಮಗಳನ್ನ ಪಾಲಿಸಬೇಕು. ನೀವು ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀಟಾಗಿರಬೇಕು. ಯಾಕಂದರೆ ಅಕ್ಕಿ ಶಿಸ್ತಿನ ದೇವತೆ ಅಂತ ಹೇಳ್ತಾರೆ. ಎಲ್ಲಿ ಶಿಸ್ತಿರ್ತದೋ ಆಕೆ ಲಕ್ಷ್ಮೀ ದೇವಿ ವಾಸವಾಡ್ತಾಳೆ. ಆಕೆಗೆ ನಿತ್ಯ ಫೋಟೋ ಪೂಜೆ ಒರೆಸಿ ಫೋಟೋ ಕುಂಕುಮ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಬೇಕು. ಆಕೆಗೆ ಸುವಾಸನೆಯುಕ್ತ ಮಲ್ಲಿಗೆ ಹೂ ಭಾಳ ಇಷ್ಟ. ಈ ಕೆಲವರು ಕೇಳಿದ್ರಿ ನನಗೆ ಈಗ ದಿನನಿತ್ಯ ಫೋಟೋ ಪೂಜೆ ಮಾಡಿದ್ರಿಂದ ದಾರಿದ್ರ್ಯ ಬರ್ತದೆ ಅಂಥೇಳಿ. ಯಾವತ್ತೂ ದಾರಿದ್ರ್ಯ ಮನೆಯಲ್ಲಿ ನಾವು ಯಾವುದೇ ವಿಗ್ರಹ ಆಗಿರ್ಬೋದು ಫೋಟೋಗಳನ್ನಾಗಿರ್ಬೋದು ನಿತ್ಯ ಪೂಜೆಯನ್ನು ಮಾಡಬೇಕು. ಮತ್ತು ನಿತ್ಯ ದೇವರ ತಲೆ ಮೇಲೆ ನೀರನ್ನು ಹಾಕಬೇಕು. ದೇವರ ಫೋಟೋಗಳನ್ನು ಸ್ವಚ್ಛವಾಗಿ ಒರೆಸಿ ಗಂಧ ಅಕ್ಷತೆಗಳನ್ನು ಇರಿಸಬೇಕು. ಅಂದರೆ ಮಾತ್ರ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ನಾವು ಫೋಟೋಗಳ ಮೇಲೆ ಧೂಳ ಕೂಡ್ಲಿಕ್ಕೆ ಬಿಟ್ಟು ಒಂದು ವಾರ ಬಿಟ್ಟು ಎರಡು ವಾರ ಬಿಟ್ಟು ಪೂಜೆಯನ್ನು ಮಾಡ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಹೆಂಗಾಗ್ತದೆ? ದೇವರ ಮೇಲೆ ಅಷ್ಟೊಂದು ಧೂಳನ್ನು ಕೂಡಿಸಿ ನಾವು ಈ ರೀತಿಯಾಗಿ ಮನೆಯಲ್ಲಿ ಯಾವತ್ತೂ ಮಾಡಬಾರ್ದು. ನಿತ್ಯ ದೇವರ ಪೂಜೆ ಯಾರ ಮನೆಯಲ್ಲಿ ಆಗ್ತಿರ್ತದೋ ಅಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ. ಯಾರ ಮನೆಯಲ್ಲಿ ಶಿವಲಿಂಗ ಇದೆಯೋ ನಿತ್ಯ ಶಿವಲಿಂಗದ ಮೇಲೆ ಅಭಿಷೇಕ ಆಗ್ತಿರಬೇಕು ಆ ಮನೆಯಲ್ಲಿ ಅಂದಾಗ ಮಾತ್ರ ಆ ಶಿವಲಿಂಗಕ್ಕೆ ಒಂದು ಅದನ್ನು ಅನುಷ್ಠಾನ ಏನು ಮಾಡ್ತಿರ್ತಿರಲ್ಲ ಅಂದರೆ ರುದ್ರಾಭಿಷೇಕ, ನಮ್ಮ ಪೂರ್ವಜರು ಏನೇನು ಅಭಿಷೇಕ ಎಲ್ಲ ಮಾಡಿರ್ತಾರೋ ಆ ಲಿಂಗಕ್ಕೆ ನಿತ್ಯ ಪೂಜೆ ಆಗ್ತಿರಬೇಕು. ನಿತ್ಯ ಶಿವನಿಗೆ ಅಭಿಷೇಕ ಆದರೆ ಮಾತ್ರ ಆ ಮನೆಗೆ ಒಳ್ಳೆಯದಾಗ್ತದೆ. ಮನೆಯಲ್ಲಿ ಎಷ್ಟು ವಿಗ್ರಹಗಳನ್ನ ಇಡ್ತೇವೆ, ಎಷ್ಟು ನಾವು ಫೋಟೋಗಳನ್ನ ಇಡ್ತೀವಿ ಅನ್ನೋದು ಮಹತ್ವ ಅಲ್ಲ. ನಾವು ನಿತ್ಯ ಯಾವ ರೀತಿ ಪೂಜೆಯನ್ನು ಮಾಡ್ತೀವಿ ಅನ್ನೋದು ಮಹತ್ವ ಇರ್ತದೆ. ಅದಕ್ಕಾಗಿ ಮನೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಫೋಟೋಗಳನ್ನು ಇಟ್ಕೊಳ್ಬೇಕು. ಮನೆಯಲ್ಲಿ ಎಷ್ಟು ವಿಗ್ರಹಗಳನ್ನ ಬೇಕೋ ಅಷ್ಟೇ ವಿಗ್ರಹಗಳನ್ನ ಇಟ್ಕೊಳ್ಬೇಕು. ನಾವು ಎಲ್ಲೋ ಹೋಗ್ತೀವಿ, ಯಾತ್ರೆಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಒಂದು ವಿಗ್ರಹ ತಂದು ಮನೆಯಲ್ಲಿ ಇಟ್ಟಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೂಜೆ ಆಗದೇ ಇದ್ದಾಗ ಮನೆಯಲ್ಲಿ ನಾನಾ ತರಹದ ದೋಷಗಳು ಬರ್ತದೆ. ಅದಕ್ಕಾಗಿ ನಾವು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಡೋದು ನಮ್ಮ ಕುಲದೇವರಿಗೆ. ಕುಲದೇವರ ವಿಗ್ರಹನ ಇಟ್ಕೊಳ್ಬೇಕು. ಅದರ ಜೊತೆಗೆ ಇಷ್ಟ ದೇವರ, ಈಗ ಲಕ್ಷ್ಮೀ ದೇವಿ ಆಗಿರ್ಬೋದು, ಶ್ರೀನಿವಾಸ ದೇವರಾಗಿರ್ಬೋದು, ಅಥವಾ ನರಸಿಂಹದೇವರಾಗಿರ್ಬೋದು, ನನ್ನ ಇಷ್ಟ ದೇವರು ಅಂತ ನಾವೇನು ಇಟ್ಕೊಂಡು ಪೂಜೆ ಮಾಡ್ತೇವಲ್ಲ, ಆ ಎಲ್ಲ ಒಂದು ವಿಗ್ರಹ ಆಗಿರ್ಬೋದು, ಫೋಟೋಗಳಿಗಾಗಿರ್ಬೋದು ನಿತ್ಯ ಪೂಜೆಯನ್ನು ಮಾಡಬೇಕು. ಅಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತದೆ. ನಿತ್ಯ ದೇವರ ಫೋಟೋ ಒರೆಸಿ ಪೂಜೆ ಮಾಡೋದ್ರಿಂದ ದಾರಿದ್ರ್ಯ ಬರೋದಿಲ್ಲ, ನಿತ್ಯ ಒರೆಸದೇ ಇರೋದರಿಂದ ದಾರಿದ್ರ್ಯ ಬರ್ತದೆ. ಮನೆಯಲ್ಲಿ ನಿತ್ಯ ಪೂಜೆ ಆಗದೇ ಇರೋದ್ರಿಂದ ದಾರಿದ್ರ್ಯ ಬರ್ತದೆ. ದೇವರ ಮೇಲೆ ಒಣಗಿದ ಹೂಗಳು ಇರಬಾರ್ದು. ಯಾವತ್ತು ನಾವು ಏರಿಸಿರ್ತೇವಲ್ಲ ದೇವರಿಗೆ, ಮಾರನೇ ದಿವಸ ನಮಗೆ ಪೂಜೆಯನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಅರ್ಜೆಂಟಲ್ಲಿ ಆ ಹೂಗಳನ್ನೆಲ್ಲ ತೆಗೆದು ದೇವರಿಗೆ ಹೊಸ ಹೂಗಳನ್ನಾದರೂ ಇಟ್ಟು ಹೋಗಬೇಕು. ಇಲ್ಲದೇ ಇದ್ದರೆ ಆ ಹೂಗಳು ಒಣಗಿದ ಮೇಲೆ ನಮಗೆ ನಾನಾ ಥರದ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ. ಇನ್ನು ಲಕ್ಷ್ಮೀ ದೇವಿಯ ಫೋಟೋವನ್ನು ಸೋಮವಾರ ದಿವಸ ತಂದರೆ ಬಹಳನೇ ಒಳ್ಳೆಯದು. ಸಾಯಂಕಾಲ ಸಮಯದಲ್ಲಿ ಮನೆಯೊಳಗೆ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಬರಬೇಕು. ಶುಭ ಯೋಗಗಳಿರಬೇಕು, ಶುಭ ತಿಥಿ ಇರಬೇಕು. ಕೆಲವ್ರ ಮನೆಯಲ್ಲಿ ಶೂಲ ಯೋಗ ಇದ್ದಾಗ ತೊಗೊಂಡು ಬಂದರೆ ನಾನಾ ಥರದ ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ.
ಅಷ್ಟೇ ಅಲ್ಲ, ವ್ಯತಿಪಾತ ಯೋಗದಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಯೊಳಗೆ ಅಥವಾ ವಿಗ್ರಹಗಳನ್ನ ಖರೀದಿ ಮಾಡಿಕೊಂಡು ತರಬಾರದು. ಅಂತಹ ಯೋಗಗಳಲ್ಲಿ ತಂದಾಗ ಸಾಲಗಳು ಹೆಚ್ಚಾಗ್ತದೆ. ಇನ್ನು ಯಾವ ನಕ್ಷತ್ರದಲ್ಲಿ ನಾವು ಲಕ್ಷ್ಮೀ ಫೋಟೋವನ್ನು ತಂದರೆ ನಮಗೆ ಒಳ್ಳೆಯದನ್ನು ಮಾಡ್ತದೆ ಅನ್ನೋದಾದರೆ ರೋಹಿಣಿ ಆಗಿರ್ಬೋದು. ರೋಹಿಣಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮೃಷ ನಕ್ಷತ್ರ, ಪುಷ್ಯ, ಹಸ್ತ, ಚಿತ್ತ, ರೇವತಿ, ಶ್ರವಣ, ಸ್ವಾತಿ, ಅನುರಾಧ, ಉತ್ತರ ಭಾದ್ರಪದ ಮತ್ತು ಪುನರ್ವಸು ನಕ್ಷತ್ರಗಳು ಒಳ್ಳೆಯ ಯಶಸ್ಸನ್ನು ಕೊಡ್ತದೆ ಲಕ್ಷ್ಮೀ ಫೋಟೋ. ಆ ದಿನ ಈ ರೀತಿ ನಕ್ಷತ್ರಗಳು ಇದ್ದಾಗ ನಾವು ತಂದಂಥ ಫೋಟೋಗಳು ನಮಗೆ ಯಶಸ್ಸನ್ನು, ಪುನರ್ವಸು ಆಗಿರ್ಬೋದು, ಪುಷ್ಯ ನಕ್ಷತ್ರದಲ್ಲಿ ನೀವು ಲಕ್ಷ್ಮೀ ಫೋಟೋನ ತಂದರೆ ಸಮೃದ್ಧಿಯನ್ನು ಕೊಡ್ತದೆ ಅಂಥೇಳಿ. ಇನ್ನು ಸೌಮ್ಯ ವಾಸರ ಅಂತ ಏನು ಹೇಳ್ತೀವಿ, ಸೋಮವಾರ ತಂದರೆ ಯಶಸ್ಸು ಕೊಡ್ತದೆ, ಬುಧವಾರ ತಂದರೆ ಒಳ್ಳೆಯದು, ಗುರುವಾರ ತಂದರೆ ಒಳ್ಳೆಯದು, ಶುಕ್ರವಾರ ಕೂಡ ಒಳ್ಳೆಯದೇ, ಆದರೆ ಶನಿವಾರ ಲಕ್ಷ್ಮೀ ಫೋಟೋವನ್ನು ತರಬಾರ್ದು. ಇನ್ನು ರಾಹು ಕಾಲದಲ್ಲಿ, ಯಮಗಂಡ ಕಾಲದಲ್ಲಿ ಈ ರೀತಿ ಲಕ್ಷ್ಮೀ ಫೋಟೋಗಳನ್ನು ತಂದರೆ ಅದು ಕೂಡ ನಮಗೆ ಅಷ್ಟೊಂದು ಯಶಸ್ಸನ್ನು ಕೊಡೋದಿಲ್ಲ. ಭದ್ರ ಯೋಗದಲ್ಲಿ ತಂದರೆ ಭಾಗ್ಯವನ್ನು ಕೊಡ್ತದೆ ಅಂತ ಹೇಳ್ತೇವೆ. ಸೌಭಾಗ್ಯ ಯೋಗದಲ್ಲಿ ತಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಅದು ಕೂಡ ನಮಗೆ ಮನೆಗೆ ಶುಭವನ್ನು ತಂದುಕೊಡ್ತದೆ. ಶೋಭನ ಯೋಗ ಕೂಡ ಅದು ಆ ಸಮಯದಲ್ಲಿ, ಶೋಭನ ಯೋಗದಲ್ಲಿ ನಾವು ತಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ, ನಾರಾಯಣ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತೇವೆ. ಇನ್ನು ಸುಕರ್ಮ ಯೋಗ ಅಂತ ಹೇಳ್ತೇವೆ, ಸುಕರ್ಮ ಯೋಗದಲ್ಲಿ ಮಾಡಿದ ಕರ್ಮಗಳು ಒಳ್ಳೆಯ ಫಲವನ್ನು ಕೊಡ್ತದೆ. ಅದಕ್ಕಾಗಿ ಆ ದಿನ ಲಕ್ಷ್ಮೀ ತಂದು ಪೂಜೆಯನ್ನು ಮಾಡಿದಾಗ ಮನೆಗೂ ಕೂಡ ಒಳ್ಳೆಯದು. ಗಂಡ ಯೋಗ, ಅತಿಗಂಡ ಯೋಗ, ಶೂಲ ಯೋಗ, ಈ ರೀತಿ ಯೋಗಗಳು ಇದ್ದಾಗ ತಂದಾಗ ವ್ಯಾಘಾತ ಯೋಗ, ಇವೆಲ್ಲವೂ ಮನೆಗೆ ನಾನಾ ಥರದ ತೊಂದರೆಗಳನ್ನ ತಂದುಕೊಡ್ತವೆ. ಆ ಸಮಯದಲ್ಲಿ ನಾವು ಅಂದರೆ ಆ ಯೋಗ ಇದ್ದ ದಿನ ನೋಡಿ ನಾವು ಫೋಟೋವನ್ನು ತರಬಾರದು. ವಿಗ್ರಹಗಳನ್ನು ಸಹ, ಯಾವುದೇ ವಿಗ್ರಹ ಆಗಿರ್ಬೋದು, ಯಾವುದೇ ಶುಭ ಕಾರ್ಯಗಳು ಆಗಿರ್ಬೋದು, ಆ ದಿನ ಮಾಡಿದಾಗ ನಮಗೆ ಎಲ್ಲವೂ ನಮಗೆ ಅಸಫಲತೆಯನ್ನು ಕೊಡ್ತದೆ. ಸಿದ್ಧಿ ಯೋಗಗಳು, ಸಿದ್ಧಿಯನ್ನು ಕೊಟ್ಟರೆ ವಜ್ರಯೋಗ ಕೂಡ ನಮಗೆ ಒಳ್ಳೆಯದನ್ನು ಮಾಡ್ತದೆ. ಇನ್ನು ಲಕ್ಷ್ಮಿಯ ವಿಗ್ರಹಗಳು ಯಾವ ರೀತಿ ಇರಬೇಕು ಅಂದರೆ, ಲಕ್ಷ್ಮೀ ವಿಗ್ರಹ ಸಹ ನಾವು ಕುಳಿತಿರುವಂಥ ಲಕ್ಷ್ಮೀ ವಿಗ್ರಹವನ್ನೇ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಒಳ್ಳೆಯದು. ಲಕ್ಷ್ಮೀ ಸಹಿತ ವಿಷ್ಣು ದೇವರ ಜೊತೆ ಇದ್ದರೆ ಬಹಳನೇ ಒಳ್ಳೆಯದು, ಅಥವಾ ಲಕ್ಷ್ಮೀ ವಿಗ್ರಹ ಒಂದೇ ಇದ್ದರೂ ಕೂಡ ಅದು ಕೂಡ ಒಳ್ಳೆಯದು. ಇನ್ನು ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಎಷ್ಟು ದೊಡ್ಡದಿಟ್ಟು ಪೂಜೆ ಮಾಡ್ಬೋದು, ಎಲ್ಲಿವರೆಗೂ ಅಂದರೆ ಎಷ್ಟು ದೊಡ್ಡದು ಇಟ್ಟು ಪೂಜೆಯನ್ನು ಮಾಡಿದಾಗ ನಮಗೆ ಯಶಸ್ಸು ಸಿಗ್ತದೆ ಅನ್ನೋದಾದರೆ, ನಾವು ಒಂದು ಮುಟ್ಟಿಗೆಯನ್ನು ಮಾಡಿ ಆ ವಿಗ್ರಹದ ಮುಂದೆ ಇಟ್ಟಾಗ ಆ ಮುಟ್ಟಿಗೆಗಿಂತ ದೊಡ್ಡದಾಗಿರಬಾರ್ದು, ನಮ್ಮ ಮುಟ್ಟಿಗೆಗಿಂತ ಆ ವಿಗ್ರಹ ದೊಡ್ಡದಿರಬಾರ್ದು. ಆ ರೀತಿ ಇದ್ದರೆ, ಆ ರೀತಿ ಇದ್ದಾಗ ನಾವು ನಿತ್ಯ ಪೂಜೆಯನ್ನು ಮನೆಯಲ್ಲಿ ಮಾಡಲೇಬೇಕು. ಎಷ್ಟು ದೊಡ್ಡ ವಿಗ್ರಹಗಳಿರ್ತವೋ ಅಷ್ಟು ನೈವೇದ್ಯ ಆಗಿರ್ಬೋದು ಅಥವಾ ನೇಮನಿತ್ಯಗಳಾಗಿರ್ಬೋದು ಸರಿಯಾಗಿ ಪಾಲಿಸ್ಬೇಕು ಮನೆಯಲ್ಲಿ. ಈ ನಿತ್ಯ ಮನೆಯಲ್ಲಿ ನಾವು ಏನು ಮಾಡಿ ಮೈಲಿಗೆಯನ್ನು ಪಾಲಿಸ್ತೇವೋ, ನಿತ್ಯ ದೇವರಿಗೆ ನಾವು ಸರಿಯಾದ ಒಂದು ನೈವೇದ್ಯಗಳನ್ನ ಹಾಕ್ತಿರ್ಬೇಕು, ಆವಾಗ ಮಾತ್ರ ಮನೆಯಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನು ಮಾಡ್ಬೋದು. ಆದರೆ ಅತಿಯಾಗಿ ದೊಡ್ಡ ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನು ಮಾಡಬಾರ್ದು. ಆ ಮುಷ್ಟಿಗಿಂತಲೂ ದೊಡ್ಡ ವಿಗ್ರಹಗಳು ನಮ್ಮ ಮನೆಯಲ್ಲಿ ಇದ್ದಾಗ ನಾವು ನಿತ್ಯ ಪೂಜೆ ನೇಮ ನಿತ್ಯಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ. ಇನ್ನು ಲಕ್ಷ್ಮೀ ವಿಗ್ರಹ ಮನೆಯಲ್ಲಿ ಫೋಟೋಗಳನ್ನ ಇಟ್ಟಾಗ ನಿತ್ಯ ಪೂಜೆಯನ್ನು ಮಾಡ್ರಿ, ನಿಮಗೆ ಯಶಸ್ಸು ಕೊಡ್ತದೆ. ನಿಮ್ಮ ಮುಂದೆ ನನಗೆ ಹೇಳ್ತೀರಿ, ಪ್ರತಿ ಶುಕ್ರವಾರ ಮಂಗಳವಾರ ಆಕೆಗೆ ಗೆಜ್ಜೆವಸ್ತ್ರ ಇರಿಸ್ಬೇಕು, ಹೂಮಾಲೆಯನ್ನು ಇರಿಸಿ ನಿತ್ಯ ಆಕೆಗೆ ನೀವು ನಿತ್ಯ ಪೂಜೆ ಹೂವನ್ನು ಇರಿಸಿ ಪೂಜೆ ಮಾಡಿದರೆ ಸಾಕು. ಆದರೆ ಶುಕ್ರವಾರ ಮಂಗಳವಾರ ಈ ರೀತಿ ಇರುವಾಗ ಆಕೆಗೆ ಗೆಜ್ಜೆ ವಸ್ತ್ರ ಹೂಮಾಲೆಯನ್ನು ಇರಿಸಿ ಆಕೆಗೆ ಉಡಿ ತುಂಬೋದು, ಈ ರೀತಿ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾ ಹೋದಂತೆ ನಿಮಗೆ ನಿಮ್ಮ ಮನೆಯ ಪರಿಸ್ಥಿತಿ ಬದಲಾಗೋದು ಕಾಣಿಸ್ತದೆ. ನಾವು ಲಕ್ಷ್ಮೀ ಫೋಟೋ ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ಒಗೆದ ಬಟ್ಟೆಯನ್ನು ಧರಿಸಿ ನಾವು ಕೂಡ ನಿತ್ಯ ತಲೆಯನ್ನೆಲ್ಲ ಸರಿಯಾಗಿ ಬಾಚಿಕೊಂಡು ಪೂಜೆಯನ್ನು ಮಾಡಬೇಕು. ಕೂದಲ ಹರಿಕೊಂಡು ಹೇಗೆ ಬೇಕಾದರೆ ನಾವು ಹರ್ಕ್ ಮರ್ಕ ಬಟ್ಟೆಯನ್ನು ಉಟ್ಕೊಂಡು ಆ ರೀತಿ ಪೂಜೆಯನ್ನು ಮಾಡಬಾರ್ದು. ಪೂಜೆಯನ್ನು ಮಾಡಲಿಕ್ಕೆ ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡಬೇಕು. ಅಂದರೆ ಒಗೆದ ಬಟ್ಟೆಯನ್ನು ಧರಿಸಿರಬೇಕು. ನಾವು ಹತ್ತಿ ಬಟ್ಟೆಯನ್ನು ಏನಾದರೂ ಉಟ್ಟಿದ್ರೆ, ಅಂದರೆ ನಾವು ಕಾಟನ್ ಸೀರೆ ಉಟ್ತೇವಲ್ಲ, ಆ ರೀತಿ ಕಾಟನ್ ಸೀರೆಯನ್ನು ಉಟ್ಟಾಗ ಅದನ್ನು ಸರಿಯಾಗಿ ತೊಳೆದು ಹಾಕಿದಂಥ ಸೀರೆ ಉಟ್ಟು ಪೂಜೆಯನ್ನು ಮಾಡಬೇಕು. ಇನ್ನು ನೀವು ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡು ಪೂಜೆ ಮಾಡೋದಾದರೆ ಆ ರೇಷ್ಮೆ ಬಟ್ಟೆ ಊಟವನ್ನು ಮಾಡಿರಬಾರ್ದು. ಆ ಸೀರೆ ಉಟ್ಕೊಂಡು ನಾವು ಊಟವನ್ನು ಮಾಡಿದರೆ ಆ ಸೀರೆ ಪೂಜೆಗೆ ಅರ್ಹತೆಯನ್ನು ಪಡೆಯುವುದಿಲ್ಲ. ಇತಿ ಕೆಲವು ನಿಯಮಗಳನ್ನ ಪಾಲಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಿದಾಗ ಪೂರ್ಣ ಫಲ ನಿಮಗೆ ಸಿಗ್ತದೆ. ನೀವು ಕೇಳಿದ ಪ್ರಶ್ನೆಗೆ ಪೂರ್ಣ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾ ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.